ಎ ಟಿ ಎಂ ಹೇಗಿದೆಯೋ ಹಾಗೆ ಇರುತ್ತೆ, ಹಣ ಮಾತ್ರ ಖಾಲಿಯಾಗಿರುತ್ತೆ. ಒಡೆಯದೆ ಎ ಟಿ ಎಂ ದರೋಡೆ ಮಾಡ್ತಾ ಇದ್ದ ಕಿಲಾಡಿ ಕಳ್ಳರು ಇದೀಗ ಅರೆಸ್ಟ್ ಆಗಿದ್ದಾರೆ. ಎ ಟಿ ಎಂ ಹೇಗಿದೆಯೋ ಹಾಗೆ ಇರುತ್ತೆ, ಹಣ ಮಾತ್ರ ಖಾಲಿಯಾಗಿರುತ್ತೆ, ಅದರಲ್ಲಿ ಹಣ ಕದ್ದಿದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಂತಹ ಕಳ್ಳರು, ಕಿಲಾಡಿ ಕಳ್ಳರು ಇದೀಗ ಅರೆಸ್ಟ್ ಆಗಿದ್ದಾರೆ. ಒಡೆಯದೇ ಎ ಟಿ ಎಂ ದರೋಡೆ ಮಾಡ್ತಾ ಇದ್ರು ಈ ಕಿಲಾಡಿ ಕಳ್ಳರು. ಕುಂಬಾರಹಳ್ಳಿ ಗೇಟ್ ಬಳಿಯ ಇಂಡಿಯಾ ಒನ್ ಎ ಟಿ ಎಂ ದರೋಡೆಯ ವೇಳೆ ಈ ಕಳ್ಳರು ಸಿಕ್ಕಿಬಿದ್ದಿದ್ದಾರೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ನಾಲ್ವಾರ್ ಬಳಿ ಇರುವ ಕುಂಬಾರಹಳ್ಳಿ ಗೇಟ್ ಇದು. ಬಂಧಿತ ಇಬ್ಬರಿಂದ 10.20 ಲಕ್ಷ ನಗದು ಜೊತೆಗೆ ಬೈಕ್ ಹಾಗೇನೆ ಮೊಬೈಲ್ ಫೋನ್ ಅನ್ನ ಇದೀಗ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಎ ಟಿ ಎಂ ಹೇಗಿದೆಯೋ ಹಾಗೆ ಇರುತ್ತೆ, ಹಣ ಮಾತ್ರ ಖಾಲಿಯಾಗಿರುತ್ತೆ. ಈ ಕಿಲಾಡಿ ಕಳ್ಳರು ಕೊನೆಗೂ ಕೂಡ ಪೊಲೀಸರ ವಶದಲ್ಲಿದ್ದಾರೆ. ಒಡೆಯದನೇ ಎ ಟಿ ಎಂ ದರೋಡೆ ಮಾಡ್ತಾ ಇದ್ರು ಅಂತಹ ಚಾಲಾಕಿ ಕಳ್ಳರಿವರು ಇದೀಗ ಅರೆಸ್ಟ್ ಆಗಿದ್ದಾರೆ. ಈ ಬಂಧಿತರೇನಿದ್ದಾರೆ, ಇವರಿಂದ 10.20 ಲಕ್ಷ ನಗದು, ಬೈಕ್, ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡ್ಬೋದು ಎಷ್ಟು ಹಣವನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನೋದನ್ನು. 10.20 ಲಕ್ಷ ರೂಪಾಯಿ ನಗದನ್ನು ಈ ಇಬ್ಬರು ಕಳ್ಳರಿಂದ ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕಲಬುರಗಿಯ ಚಿತ್ತಾಪುರ ತಾಲೂಕಿನ ನಾಲ್ವಾರ ಬಳಿ ನಡೆದಂತಹ ಘಟನೆ. ಕುಂಬಾರ ಗೇಟ್ ಬಳಿ ಎ ಟಿ ಎಂ ಒಂದರಲ್ಲಿ ಈ ಕಳ್ಳರು ದರೋಡೆಯನ್ನು ಮಾಡ್ತಾ ಇದ್ರು. ಎ ಟಿ ಎಂ ಇದ್ದ ಹಾಗೆಯೇ ಇರುತ್ತೆ, ಆದರೆ ಅದರ ಒಳಗೆ ಇದ್ದಂತಹ ಹಣ ಮಾತ್ರ ಖಾಲಿಯಾಗಿರುತ್ತೆ. ಎ ಟಿ ಎಂ ಒಡೆಯೋದಿಲ್ಲ, ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಮಾಡೋದಿಲ್ಲ, ಆದರೆ ಅದರ ಒಳಗಿದ್ದಂತಹ ಹಣ ಮಾತ್ರ ಈ ಚಾಲಾಕಿ ಕಳ್ಳರು ಕದಿತಾ ಇದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರಣಯ್ಯ ಹಿರೇಮಠ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಶರಣಯ್ಯ, ನಿಜಕ್ಕೂ ಕೂಡ ಕಿಲಾಡಿ ಕಳ್ಳರು ಇವರು ಯಾವ ರೀತಿ ಕಳ್ಳತನ ಮಾಡ್ತಾ ಇದ್ರು, ಸಿಕ್ಕಿಬಿದ್ದಿದ್ದಾದ್ರು ಹೇಗೆ? ಹೌದು ವೀಣಾ, ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಲ್ವಾರ್ ಬಳಿ ಇರುವಂತಹ ಕುಂಬಾರಹಳ್ಳಿ ಗೇಟ್ ಅಂತಿದೆ, ಅಲ್ಲಿ ಇಂಡಿಯಾ ಒನ್ ಅನ್ನುವಂತಹ ಎ ಟಿ ಎಂ ಒಂದು ದರೋಡೆ ಆಗಿರ್ತದೆ. ಅದು ಜೂನ್ 2 ದರೋಡೆ ಆಗಿರ್ತದೆ. ಎರಡು ಗಮನಿಸಬೇಕಾದಂತಹ ಅಂಶ ಅಲ್ಲಿ ಕಂಡುಬಂದಿರುವಂಥದ್ದು, ಎ ಟಿ ಎಂ ಯಾವುದೇ ರೀತಿಯ ಡ್ಯಾಮೇಜ್ ಆಗಿರೋದಿಲ್ಲ, ಜೊತೆಗೆ ಎರಡು ಸಿ ಸಿ ಕ್ಯಾಮ್ರಾಗಳು ಅಲ್ಲಿ ವರ್ಕ್ ಆಗ್ತಾ ಇರ್ತವೆ. ಆದ್ರೂ ಕೂಡ ಆ ಸಿ ಸಿ ಕ್ಯಾಮ್ರಾಗಳ ಕಣ್ಣು ತಪ್ಪಿಸಿ ಎ ಟಿ ಎಂಗೆ ಯಾವುದೇ ರೀತಿ ದರೋಡೆ ಮಾಡದೆ, ಎ ಟಿ ಎಂ ಅನ್ನ ಯಾವುದೇ ರೀತಿ ಡ್ಯಾಮೇಜ್ ಮಾಡದೆ ಆ ಒಂದು ಕಳ್ಳತನವನ್ನ ಮಾಡಿರ್ತಾರೆ. ಬಹಳ ಕಿಲಾಡಿಯಾಗಿ, ಬಹಳ ಚಾಣಾಕ್ಷತನದಿಂದ ಆ ಕಳ್ಳತನ ಮಾಡಿರ್ತಾರೆ. ಈ ಪ್ರಕರಣ ಭೇದಿಸುವಂತದ್ದು ಕಲಬುರಗಿ ಪೊಲೀಸರಿಗೂ ಕೂಡ ತೀವ್ರ ಸವಾಲಾಗಿ ಪ್ರಾರಂಭಿಸಿರುವಂತದ್ದು. ಅವರು ಸಿ ಸಿ ಕ್ಯಾಮ್ರಾವನ್ನ ಪರಿಶೀಲನೆ ನಡೆಸಿದಾಗ, ಏನು ಮಳೆ ಬಂದಾಗ ಕೊಡೆ ಹಿಡ್ಕೋತೀವಿ, ಆ ಕೊಡೆಯನ್ನೇ ಅವರು ಆ ಸಿ ಸಿ ಕ್ಯಾಮ್ರಾಗಳು ಯಾವ ದಿಕ್ಕಿನಲ್ಲಿ ಇದಾವೆ, ಕೊಡೆ ಯಾವ ದಿಕ್ಕಿನಲ್ಲಿ ಹಿಡಿದ್ರೆ ನಮ್ಮ ಮುಖ ಕಾಣೋದಿಲ್ಲ ಅನ್ನುವಂಥದ್ದು ಎಲ್ಲವೂ ಕೂಡ ಕ್ಯಾಲ್ಕುಲೇಟ್ ಮಾಡಿಕೊಂಡು ಆ ತರ ಅವರು ಅಲ್ಲಿ ಎ ಟಿ ಎಂ ಕೇಂದ್ರಕ್ಕೆ ನುಗ್ಗಿರ್ತಾರೆ. ಅಂದ್ರೆ ಕೊಡೆ ಹಿಡ್ಕೊಂಡು ಹೋಗುವಾಗ ಅವ್ರು ಯಾರು ಎಂಥದ್ದು ಏನು ಗೊತ್ತೇ ಆಗೋದಿಲ್ಲ, ಆ ತರ ಎ ಟಿ ಎಂ ಕೇಂದ್ರಕ್ಕೆ ಹೋಗಿರ್ತಾರೆ. ಅಲ್ಲಿ ಹೋದ ತಕ್ಷಣ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಮಾಡೋದಿಲ್ಲ, ಬಹಳ ನಾಜೂಕಾಗಿ ಕೆಲವು ಪಾಸ್ವರ್ಡ್ಗಳನ್ನ ಬಳಕೆ ಮಾಡಿಕೊಂಡು ಅಲ್ಲಿ ಅವರು ಅದನ್ನು ಓಪನ್ ಮಾಡಿಕೊಂಡು ಅಲ್ಲಿರುವಂತಹ ಸುಮಾರು 14 ಲಕ್ಷ ರೂಪಾಯಿ ದರೋಡೆ ಮಾಡಿಕೊಂಡು ಹೋಗಿರ್ತಾರೆ. ಈ ಪ್ರಕರಣವನ್ನು ಭೇದಿಸುವಲ್ಲಿ ಕಲಬುರಗಿಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮೂಲದ ಜಗದೇವಪ್ಪ ಮತ್ತು ಜಗನ್ನಾಥ್ ಅನ್ನುವಂತಹ ಇಬ್ಬರು ಯುವಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಇದರ ಮೂಲ ಏನು ಕಿಂಗ್ ಪಿನ್ ಮೂಲ ಆರೋಪಿ ಶಿವಕುಮಾರ್ ಅನ್ನುವಂತವನು ಪರಾರಿಯಾಗಿದ್ದಾನೆ. ಆತನ ಬಂಧನಕ್ಕೂ ಕೂಡ ಪೊಲೀಸರು ಜಾಲ ಬೀಸಿದ್ದಾರೆ. ಬಂಧಿತರಿಂದ ದರೋಡೆಗೊಳಗಾದಂತಹ 14 ಲಕ್ಷ ರೂಪಾಯಿ ಪೈಕಿ 10,20,000 ರೂಪಾಯಿ, ಒಂದು ಬೈಕ್, ಮೊಬೈಲ್ ಮತ್ತು 12 ಎ ಟಿ ಎಂಗಳ ಅಂದ್ರೆ ಬೇರೆ ಬೇರೆ ಜನಗಳ ಎ ಟಿ ಎಂ ನ ಪಾಸ್ವರ್ಡ್ಗಳನ್ನು ಕೂಡ ಅವ್ರ ಕಡೆಯಿಂದ ಜಪ್ತಿ ಮಾಡ್ಕೊಂಡಿದ್ದಾರೆ. ಬಹುತೇಕ ಈ ತಂಡ ಮತ್ತೆ ಬೇರೆ ಬೇರೆ ಯಾವ್ಯಾವ ಕಡೆ ಈ ತರ ಕೆಲಸ ಮಾಡಿದ್ರು ಗೊತ್ತಿಲ್ಲ. ಆ ಬಗ್ಗೆ ಕೂಡ ಕಲಬುರಗಿ ಪೊಲೀಸರು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ವೀಣಾ. ಥ್ಯಾಂಕ್ ಯು ಶರಣಯ್ಯ ತಮ್ಮ ಮಾಹಿತಿಗಾಗಿ.